ನಮಸ್ತೆ ಎಲ್ಲರಿಗೂ. ಇವತ್ತು ಪುನಃ ನಾನು ಕೆಲವೊಂದು ಟಿಪ್ಸನ್ನು ತೊಗೊಂಡು ಬಂದಿದ್ದೇನೆ. ಈಗ ನಮ್ಮನೆಯಲ್ಲಿ ಈ ಥರ ಪೇಸ್ಟ್ ನಾವು ಯೂಸ್ ಮಾಡ್ತೇವಲ್ವ, ಯಾವುದೇ ಆಗಲಿ ಪೇಸ್ಟ್ ಈಗ ಯೂಸ್ ಮಾಡುವಾಗ ಖಾಲಿ ಆಗ್ತದಲ್ವ. ಈಗ ನಾವು ಖಾಲಿ ಆಗಿದ್ದನ್ನು ತೆಗೆದು ಬಿಸಾಡ್ತೇವೆ. ಆ ಬಿಸಾಡೋ ಬದಲಿಗೆ ಏನು ಮಾಡಿ ಅಂತೇಳಿದರೆ, ಕಟ್ ಮಾಡಿ ಈ ಥರ ಒಂದು 4 ಪೀಸ್ ಕಟ್ ಮಾಡಿ, ಈ ಮುಚ್ಚಳನ ತೆಗೆದು ಬಿಸಾಡಿ. ಕಟ್ ಮಾಡಿ ಒಂದು ಬೌಲಲ್ಲಿ ನೀರು ತಗೊಳ್ಳಿ. ನೀರಲ್ಲಿ ಈ ಪೀಸಸ್ಸನ್ನು ಹಾಕಿ ಅದರಲ್ಲಿ ನಾವೀಗ ಕ್ಲೀನಾಗಿ ಆ ನೀರಲ್ಲಿ ಇದನ್ನು ಕ್ಲೀನಾಗಿ ತೊಳಿಬೇಕು ಅಂತೇಳಿದ್ರೆ, ಇದರೊಳಗಡೆ ಇರೋ ಪೇಸ್ಟೆಲ್ಲ ಆ ನೀರಲ್ಲಿ ಹೋಗಬೇಕು. ಸ್ವಲ್ಪ ಈ ಥರ ಓಪನ್ ಮಾಡಿದರೆ ಕ್ಲೀನಾಗಿ ತೊಳೆದು ಆ ನೀರಲ್ಲಿ ಎಲ್ಲ ಈ ಪೇಸ್ಟೆಲ್ಲ ಆ್ಯಡ್ ಆಗ್ತದೆ. ಆಮೇಲೆ ಆ ನೀರು ತೆಗೆದು ನೀವು ಸ್ಪ್ರೇ ಬಾಟ್ಲು, ಖಾಲಿ ಸ್ಪ್ರೇ ಬಾಟ್ಲು ಏನಾದರೂ ಇದ್ದರೆ ನಿಮ್ಮನೇಲಿ, ಅದರಲ್ಲಿ ಹಾಕ್ಕೊಂಡು ನೀವು ಈಗ ಈ ಫ್ರಿಜ್ ಆಮೇಲೆ ಮಿರರು ಅದೆಲ್ಲ ಕೊಳೆ ಆಗಿರ್ತದಲ್ವ, ಅದಕ್ಕೆ ಸ್ವಲ್ಪ ಸ್ಪ್ರೇ ಮಾಡಿ ನೀವು ಇದ್ರ ಒಣ ಬಟ್ಟೆಯಲ್ಲಿ ಒರೆಸ್ಬೋದು. ಮಿರರ್ ಆದರೆ ಒಣ ಬಟ್ಟೆಯಲ್ಲಿ ಒರೆಸಿ ನೀವು ಮತ್ತು ಪೇಪರಲ್ಲಿ ಒರೆಸ್ಬೇಕಾಗ್ತದೆ, ತುಂಬ ಶೈನಿಂಗ್ ಆಗಿ ಬರ್ತದೆ. ಒಮ್ಮೆ ಟ್ರೈ ಮಾಡಿ ನೋಡಿ, ಈ ಥರ ಪೇಸ್ಟ್ ಏನಾದರೂ ಖಾಲಿ ಆಗಿದ್ದರೆ ಬಿಸಾಡಬೇಡಿ, ಇದು ಸಹ ತುಂಬ ಯೂಸ್ ಆಗ್ತದೆ. ಇನ್ನೊಂದು ಅಂತೇಳಿದರೆ, ಪೇಸ್ಟ್ ಖಾಲಿ ಆಯ್ತು ಅಂತೇಳಿ ಬಿಸಾಡಬೇಡಿ, ಇದರಲ್ಲಿ ಪೇಸ್ಟ್ ಇರ್ತದೆ. ಎಂತ ಮಾಡಿ ಗೊತ್ತುಂಟ, ಈ ಥರ ಫೋಲ್ಡ್ ಮಾಡ್ತಾ ಹೋಗಿ, ತುಂಬ ಟೈಟಾಗಿ ಫೋಲ್ಡ್ ಮಾಡಬೇಕು. ನೋಡಿ ನಾನು ತೋರಿಸ್ತೇನೆ ಈಗ, ಈ ಥರ ಟೈಟಾಗಿ ಫೋಲ್ಡ್ ಮಾಡ್ತಾ ಹೋಗುವಾಗ ಇದರಲ್ಲಿರುವಂಥ ಪೇಸ್ಟ್ ಎಲ್ಲ ಬರ್ತದೆ. ನೋಡಿ, ಒಂದು ಎರಡು ಜನರಿಗಾದರೂ ಆಗುವಷ್ಟು ಪೇಸ್ಟ್ ಸಿಗ್ತದೆ ಇದರಲ್ಲಿ. ಒಂದು ವೇಳೆ ನಿಮಗೆ ಹಾಗೆ ಬೇಡ ಅಂತೇಳಿದರೆ, ಈ ಟಿಪ್ಸನ್ನು ಯೂಸ್ ಮಾಡ್ಬೋದು. ಅಂದರೆ ಬೌಲಲ್ಲಿ ಇದನ್ನು ಕಟ್ ಮಾಡಿ ಹಾಕಿ ಆ ನೀರಿಂದ ನೀವು ಫ್ರಿಜ್ ಅಥವಾ ಮಿರರು ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಬೋದು. ಮಿರರಿಗೆ ಸಹ ನೀವು ಡೈರೆಕ್ಟ್ ಪೇಸ್ಟ್ ಹಾಕಿ ಸಹ ನೀವು ಪೇಪರಲ್ಲಿ ಒರೆಸಿದರೆ ಇನ್ನೂ ಸಹ ಕ್ಲೀನಾಗಿ ಬರ್ತದೆ. ಖಂಡಿತ ನಿಮಗೆ ಈ ಟಿಪ್ಸು ಇಷ್ಟ ಆಗಿದೆ ಅಂದ್ಕೊಳ್ತೇನೆ. ಹಾಗೆಯೇ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ, ಹಾಗೆಯೇ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಇನ್ನು ಸೆಕೆಂಡ್ ಟಿಪ್ಸ್ ಅಂತೇಳಿದರೆ, ಈಗ ನಾವು ಸ್ನಾನ ಮಾಡಿ ಎಲ್ಲ ಆದ ನಂತರ ಈಗ ಲಾಸ್ಟಿಗೆ ಒಂದು ಸಣ್ಣ ಸಣ್ಣ ಸೋಪ್ ಎಲ್ಲ ಉಳಿತದಲ್ಲ, ಈ ಸೋಪನ್ನು ನಾವು ಬಿಸಾಡೋ ಬದಲಿಗೆ ಎಂತ ಮಾಡಬೇಕು ಗೊತ್ತುಂಟ, ಇದಕ್ಕಿಂತ ಚಿಕ್ಕದಿರ್ತದೆ ಒಬ್ಬೊಬ್ಬರದು ಮನೆಯಲ್ಲಿ, ತುಂಬ ಚಿಕ್ಕ ಪೀಸ್ ಇರುವಾಗ ಈ ಥರ ಸೋಪ್ ಪೀಸ್ ತೊಗೊಂಡು, ಇದು ಸ್ವಲ್ಪ ದೊಡ್ಡದುಂಟು, ಸಣ್ಣ ಪೀಸ್ ಇದ್ದರೆ ಈ ಥರ ಲವಂಗ ನೋಡಿ, ಎರಡು ನಿಮಿಷ, ಲವಂಗನ ಇದಕ್ಕೆ ಚುಚ್ಚಬೇಕು ಸೋಪಿಗೆ. ಒಂದು 4-5 ಲವಂಗ ಇದಕ್ಕೆ ಚುಚ್ಚಿ ಸೋಪಿಗೆ. ಇದನ್ನು ನೀವು ಬಾತ್ರೂಮಲ್ಲಿ ಇಟ್ಕೊಳ್ಬೋದು. ಮತ್ತು ನಾವು ಈಗ ಕಿಚನಲ್ಲಿ ಪಾತ್ರೆ ತೊಳೆಯುವಾಗ ಅಡಿಯಲ್ಲಿ ಸಿಂಕಿದ ನೀರು ಹೋಗ್ತದಲ್ಲ, ಅಲ್ಲಿ ಸಹ ಇದನ್ನು ಇಟ್ಕೊಳ್ಬೋದು. ತುಂಬ ಸೋಪಿದು ಸಹ ಸ್ಮೆಲ್ ಇರ್ತದೆ, ಅದ್ರ ಜೊತೇಲಿ ಲವಂಗದ್ದು ಸಹ ಸ್ಮೆಲ್ಲು ತುಂಬ ಚೆನ್ನಾಗಿ ಬರ್ತದೆ. ಖಂಡಿತ ಈ ಟಿಪ್ಸ್ ಮಾಡಿ ನೋಡಿ, ತುಂಬ ಒಂಥರ ಸ್ಮೆಲ್ ತುಂಬ ಚೆಂದ ಬರ್ತದೆ. ಬಾತ್ರೂಮಲ್ಲಾಗಲಿ ಅಥವಾ ಪಾತ್ರೆ ತೊಳೆಯುವಲ್ಲಾಗಲಿ ಅದನ್ನೆಲ್ಲ ಇಟ್ಕೊಂಡ್ರೆ ಸುಮ್ಮನೆ ವೇಸ್ಟ್ ಅಂತೇಳಿ ಬಿಸಾಡೋ ಬದಲಿಗೆ ಹಾಗೆ ಸಹ ಮಾಡ್ಬೋದು. ಇನ್ನೊಂದು ಅಂತೇಳಿದರೆ, ಈಗ ಸೋಪು ತುಂಬ ಚಿಕ್ಕ ಚಿಕ್ಕ ಪೀಸ್ ಉಳಿತದಲ್ಲ, ಒಂದು ಪಾತ್ರೆಯಲ್ಲಿ ನೀರು ಬಿಸಿ ಮಾಡಲಿಕ್ಕೆ ಇಟ್ಕೊಳ್ಬೇಕು. ನೀವು ಬಿಸಿ ಆದ ನಂತರ ಈ ಚಿಕ್ಕ ಚಿಕ್ಕ ಪೀಸನ್ನೆಲ್ಲ ಚೆಂದ ಕಟ್ ಮಾಡಬೇಕು, ಸಣ್ಣದಾಗಿ ಕಟ್ ಮಾಡಿ ಆ ನೀರಲ್ಲಿ ಹಾಕಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ತಾ ಇರಿ. ಅದು ಸೋಪೆಲ್ಲ ಕರಗಿ ನೀರಲ್ಲಿ ಆಗ್ತದಲ್ಲ, ಅದನ್ನು ನೀವು ಬಾಟ್ಲಲ್ಲಿ ಹಾಕಿಟ್ರೆ ಹ್ಯಾಂಡ್ ವಾಶ್ ಆಗಿ ಸಹ ನೀವು ಇದನ್ನು ಯೂಸ್ ಮಾಡ್ಬೋದು. ನೋಡಿ, ಆ ಸೋಪ್ ನಾವು ಬಿಸಾಡ್ತೀವಿ, ಆ ಬಿಸಾಡೋ ಬದಲಿಗೆ ಈ ಥರ ಎಲ್ಲ ಯೂಸ್ ಮಾಡ್ಕೊಳ್ಬೋದು. ಖಂಡಿತ ನಿಮಗೆ ಈ ಟಿಪ್ಸ್ ಇಷ್ಟ ಆಗಿದೆ ಅಂದ್ಕೊಳ್ತೇನೆ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತೇಳಿದ್ರೆ. ಈಗ ಸೊಳ್ಳೆ ನೊಣ ಅದೆಲ್ಲ ಬರ್ತದಲ್ವಾ, ಈಗ ಸಂಜೆ ಟೈಮಲ್ಲಂತೂ ಸೊಳ್ಳೆ ತುಂಬಾ ಇರ್ತದೆ. ಅದಕ್ಕೆ ನೀವೇನು ಮಾಡಿ ಹೇಳಿ, ಒಂದು 5-6 ಬೆಳ್ಳುಳ್ಳಿ ತೊಗೊಂಡು ಚೆಂದ ಜಜ್ಜಿ, ಆಮೇಲೆ ಅದು ಒಂದು ಪಾತ್ರೆಯಲ್ಲಿ ಹಾಕ್ಕೊಳ್ಳಿ. ಪಾತ್ರೆಯಲ್ಲಿ ಹಾಕಿ ಒಂದು ಟೇಬಲ್ ಸ್ಪೂನಷ್ಟು ಉಪ್ಪು, ಕಲ್ಲುಪ್ಪು ಹಾಕಿ, ಇಲ್ಲ ಪುಡಿ ಉಪ್ಪು ಸಹ ಆಗ್ತದೆ. ಆಮೇಲೆ ಒಂದು ಗ್ಲಾಸಿನಷ್ಟು ನೀರು ಹಾಕಿ ಅದನ್ನು ಚೆನ್ನಾಗಿ ಕುದಿಸಿ ಆರಿಸಿ. ಅದು ಆರಿದ ನಂತರ ಅದೇ ಒಂದು ಮನೆಯಲ್ಲಿ ಏನಾದರೂ ಸ್ಪ್ರೇ ಬಾಟ್ಲು ಇದ್ದರೆ ಆ ಸ್ಪ್ರೇ ಬಾಟ್ಲಲ್ಲಿ ಹಾಕಿ ಸಂಜೆ ಟೈಮಲ್ಲಿ ವಿಂಡೋ ಹತ್ರ, ಬಾಗಿಲ ಹತ್ರ ಅಥವಾ ನಮ್ಮ ಗಿಡಗಳ ಹತ್ರ, ಅಂದರೆ ಪಾಟ್ ಎಲ್ಲ ಇಡ್ತೇವಲ್ವ, ಅದ್ರ ಪಾಟ್ ಅಡಿಯಲ್ಲಿ ಆಗೆಲ್ಲ ಸ್ವಲ್ಪ ಸ್ಪ್ರೇ ಮಾಡಿ, ಆವಾಗ ಸೊಳ್ಳೆ ಆಗಲಿ, ನೊಣ, ಜಿರಳೆ, ಪಲ್ಲಿ, ಹಲ್ಲಿ ಅಂಥದ್ದೆಲ್ಲ ಯಾವುದು ಸಹ ಬರೋದಿಲ್ಲ. ಇನ್ನು ನಿಮ್ಮ ಹತ್ರ ಸ್ಪ್ರೇ ಬಾಟ್ಲು ಇಲ್ಲ ಅಂತೇಳಿದರೆ, ಈಗ ಸುಮ್ಮನೆ ನಾವೀಗ ಜ್ಯೂಸ್ ತಂದಿರ್ತೇವಲ್ವ ಬಾಟ್ಲು, ಆ ಬಾಟ್ಲಿಗೆ ಮೇಲ್ಗಡೆ ಮುಚ್ಚಲ ಇರ್ತದಲ್ಲ, ಮುಚ್ಚಲ ಈ ಥರ ಬಾಟ್ಲ್ ಒಂದಿದೆ ಅಂದ್ಕೊಳ್ಳಿ, ಈ ಥರ ಮುಚ್ಚಲ ಇದ್ದರೆ ಆ ಮುಚ್ಚಲಕ್ಕೆ ಒಂದು ದೊಡ್ಡ ಸೂಜಿ ಇರ್ತದಲ್ಲ, ಸೂಜಿಯನ್ನು ಬಿಸಿ ಮಾಡಿ ಈ ಥರ ಸಣ್ಣ ಸಣ್ಣದಾಗಿ ಹೋಲ್ ಮಾಡ್ಕೊಳ್ಳಿ. ಹೋಲ್ ಮಾಡಿದರೆ ಆ ಬಾಟ್ಲಲ್ಲಿ ನಾವು ಈಗ ಏನಾದರೂ ಲಿಕ್ವಿಡ್ ಮಾಡಿ ತುಂಬಿ ಇಟ್ಕೊಂಡ್ರೆ ನಾವು ಈ ಥರ ಸ್ಪ್ರೇ ಮಾಡ್ಬೋದು ಗಿಡಗಳ ಅಡಿಯಲ್ಲಿ ಅಥವಾ ಬಾಗಿಲಿಗೆ
ಆಮೇಲೆ ಕಿಟಕಿ ಹತ್ತಿರ ಅಥವಾ ನಾವೀಗ ಮಲಗಿರ್ತೇವೆ ಮಲಗಿ ಆ ಬೆಡ್ಡಡಿಯಲ್ಲೆಲ್ಲ ಒಮ್ಮೆ ಸೊಳ್ಳೆ ತುಂಬ ಇರ್ತದೆ, ಅಲ್ಲೆಲ್ಲ ಸ್ವಲ್ಪ ನೀವು ಇದನ್ನು ಲಿಕ್ವಿಡನ್ನು ಸ್ಪ್ರೇ ಮಾಡ್ಕೊಳ್ಬೋದು. ಇದು ಸಹ ತುಂಬ ಯೂಸ್ಫುಲ್ ಆಗಿದೆ ಅಲ್ವಾ. ಕೆಲವರಿಗೆ ಇದು ಹೈಬ್ರೋದು ಕೂದಲೆಲ್ಲ ಸ್ವಲ್ಪ ಉದ್ರೋಗಿರ್ತದೆ, ಆಮೇಲೆ ತೆಳು ಇರ್ತದೆ ಒಬ್ಬೊಬ್ಬರಿಗೆ. ತೆಳು ಇರುವಾಗ ಇದು ಹರಳೆಣ್ಣೆ ಉಂಟಲ್ಲ, ಹರಳೆಣ್ಣೆ ಕ್ಯಾಸ್ಟರ್ ಆಯಿಲ್ ಅಂತ ಹೇಳ್ತಾರೆ ನೋಡಿ, ಅದನ್ನು ತಗೊಂಡು ರಾತ್ರಿ ಮಲಗುವಾಗ ತಗೊಂಡು ಸ್ವಲ್ಪ ಇದು ಕೈಗೆ ಹಾಕಿ ಈ ಥರ ಮಾಡಿ ಸ್ವಲ್ಪ ಮಸಾಜ್ ಮಾಡ್ಕೊಳ್ಬೇಕು. ಈ ಥರ ಹೈಬ್ರೋಗೆ ಸ್ವಲ್ಪ ಮಸಾಜ್ ಮಾಡಿ ಡೈಲಿ ಒಂದು ತಿಂಗಳ ತನಕ ನೀವು ಮಾಡಿ ನೋಡಿ, ಹೈಬ್ರೋ ದಪ್ಪಾಗಿ ಬರ್ತದೆ ಮತ್ತು ಕೂದಲು ಸಹ ಸ್ವಲ್ಪ ಕಪ್ಪಾಗಿ ಸಹ ಬರ್ತದೆ. ಖಂಡಿತ ಇದು ಟ್ರೈ ಮಾಡಿ ನೋಡಿ. ಒಂದು ವೇಳೆ ನಿಮಗೆ ರಾತ್ರಿ ನಿದ್ರೆ ಬರೋದಿಲ್ಲ ಹಾಗೆಲ್ಲ ಆಗುವಾಗ ಒಂದು ತೆಂಗಿನೆಣ್ಣೆ ಸಹ ಆಗ್ತದೆ. ತೆಂಗಿನೆಣ್ಣೆಯನ್ನು ತಗೊಂಡು ಪಾದದ ಅಡಿಯಲ್ಲಿ ಚೆನ್ನಾಗಿ ಒಂದು ನಿಮಿಷ ಅಥವಾ 2 ನಿಮಿಷ ಇದು ಮಾಡಿ ಮಸಾಜ್, ತೆಂಗಿನೆಣ್ಣೆ ಹಚ್ಚಿ. ಅದರಲ್ಲಿ ಸಹ ತುಂಬ ಚೆಂದ ನಿದ್ರೆ ಬರ್ತದೆ, ಮತ್ತು ಏನಾದರೂ ಹೀಟ್ ಆದರೆ ಕಣ್ಣು ಉರಿ ಆ ಥರ ಎಲ್ಲ ಇದ್ದರೆ ಸಹ ಅದರಲ್ಲಿ ಕಮ್ಮಿ ಆಗ್ತದೆ. ಆಮೇಲೆ ಹರಳೆಣ್ಣೆ ಸಹ ನೀವು ಇದು ಹೈಬ್ರೋಗೆಲ್ಲ ಹಚ್ಚಿದ ನಂತರ ಕಣ್ಣಿಗೆ ಸಹ ಈ ಥರ ಹೀಗೆ ಹಚ್ಚಬಹುದು, ಹೀಗೆ ಹಚ್ಚಬಹುದು. ಹರಳೆಣ್ಣೆಯನ್ನು ಹಚ್ಚಿ ನೀವು ಬೆಳಿಗ್ಗೆ ಫ್ರೆಶ್ ಆಗಿ ಸೋಪ್ ಹಾಕಿ ಮುಖ ತೊಳಿರಿ. ಒಂದು ತಿಂಗಳ ತನಕ ನೀವು ಹೈಬ್ರೋಗೆ ಹಚ್ಚಿ ಮತ್ತೆ ಗೊತ್ತಾಗ್ತದೆ ನೋಡಿ. ಈಗ ಚಳಿಗಾಲ ಸ್ಟಾರ್ಟ್ ಆಯಿತಲ್ವಾ, ಏಲಕ್ಕಿ ಅಂಥದ್ದೆಲ್ಲ ತಂದಿಡ್ತೇವೆ, ಅದು ಸ್ವಲ್ಪ ಸ್ಮೂತ್ ಆದಾಗೆ ಆಗ್ತದಲ್ಲ, ಅದಕ್ಕೆ ನೀವೇನು ಮಾಡಿ ಅಂತೇಳಿದರೆ ಒಂದು ತವಾದ ಮೇಲೆ ಏಲಕ್ಕಿಯನ್ನು ಹಾಕಿ ಲೋ ಫ್ಲೇಮಲ್ಲಿ ಸ್ವಲ್ಪ ಬಿಸಿ ಮಾಡಿ, ತುಂಬ ಅಲ್ಲ ಸ್ವಲ್ಪ ಲೈಟಾಗಿ ಬಿಸಿ ಮಾಡಿ ಅದು ಆರಿದ ನಂತರ ಒಂದು ಬಾಕ್ಸಲ್ಲಿ ಹಾಕಿಡಿ. ಅದು ಕ್ರಿಸ್ಪಿಯಾಗಿ ಸಹ ಇರ್ತದೆ ಮತ್ತು ಫ್ರೆಶ್ ಆಗಿ ಸಹ ಇರ್ತದೆ, ಬೇಗ ಸ್ಮೂತ್ ಆಗೋದಿಲ್ಲ. ನಾವೀಗ ಟೀ ಮಾಡ್ತೇವೆ, ಟೀ ಮಾಡಿ ನಾವು ಸೋಸ್ತೇವಲ್ವ, ಆ ಸ್ಟ್ರೈನರ್ ಅದು ಎಷ್ಟು ಕಪ್ಪಾಗಿರ್ತದಲ್ವ, ಅದರ ಒಳಗಡೆ ಆ ಹೋಲ್ ಒಳಗಡೆ ಎಲ್ಲ ಟೀ ಸೊಪ್ಪೆಲ್ಲ ಇರ್ತದೆ ಮತ್ತು ಕಪ್ಪಾಗಿ ಆಗಿರ್ತದಲ್ವ. ನೀವು ಅದನ್ನು ಹೇಗೆ ಕ್ಲೀನ್ ಮಾಡೋದು ಅಂತೇಳಿದರೆ, ಬಿಸಿನೀರು ತೊಗೊಳ್ಳಿ ಒಂದು ಪಾತ್ರೆಯಲ್ಲಿ, ಅಂದರೆ ಎಷ್ಟು ನಿಮ್ಮ ಹತ್ರ ಸ್ಟ್ರೈನರ್ ಉಂಟು ಸ್ಪೂನು ಆಗಲಿ ಅಂಥದ್ದೆಲ್ಲ ನೀವು ಇದರಲ್ಲಿ ಕ್ಲೀನ್ ಮಾಡ್ಬೋದು. ಬಿಸಿನೀರಲ್ಲಿ ಇದು ಉಂಟಲ್ಲ ಸೋಡಾ ಪೌಡರು, ಇದು ಕುಕಿಂಗ್ ಸೋಡಾ, ಅದನ್ನು ಹಾಕಿ ಅದರಲ್ಲಿ ಒಂದು ಸ್ಪೂನ್ ಹಾಕಿ ಅದರ ನಂತರ ನಾವು ಲಿಕ್ವಿಡ್ ಯೂಸ್ ಮಾಡ್ತೇವಲ್ಲ ಪಾತ್ರೆ ತೊಳಿಲಿಕ್ಕೆ, ಆ ಲಿಕ್ವಿಡನ್ನು 1 ಚಮಚದಷ್ಟು ಹಾಕಿ ಚೆಂದ ಮಿಕ್ಸ್ ಮಾಡಿ. ಮಿಕ್ಸ್ ಮಾಡಿದ ನಂತರ ಈ ಸ್ಟ್ರೈನರ್ ಅದರಲ್ಲಿ ಹಾಕಿ ಒಂದು ಸ್ವಲ್ಪ ಹೊತ್ತು ಬಿಡಿ. ಅದರ ನಂತರ ಕ್ಲೀನಾಗಿ ಒಮ್ಮೆ ತೊಳೀರಿ, ಇದು ಸೋಪೆಲ್ಲ ಹಾಕಿ ಕ್ಲೀನಾಗಿ ತೊಳೀರಿ. ಅದರಲ್ಲಿರುವಂತಹ ಅಂದರೆ ಅದರೊಳಗಡೆ ಸಿಕ್ಕಾಕೊಂಡಿರುವಂತಹ ಟೀ ಪೌಡರ್ ಇದು ಸೊಪ್ಪು ಅದೆಲ್ಲ ಹೋಗ್ತದೆ, ಕ್ಲೀನಾಗಿ ಸಹ ಇರ್ತದೆ. ಹಾಗೇ ಸ್ಪೂನು ಅಂಥದ್ದೆಲ್ಲ ಸಹ ನೀವು ಇದನ್ನು ಕ್ಲೀನ್ ಮಾಡ್ಕೊಳ್ಬೋದು ಅದರಲ್ಲಿನ. ಆಮೇಲೆ ಇದು ಕುಕ್ಕರಿದು ಬೆಲ್ಟ್ ಲೂಸ್ ಆಗ್ತದೆ ಅಥವಾ ನೀರು ಸೋರಲಿಕ್ಕೆ ಸ್ಟಾರ್ಟ್ ಆಗ್ತದೆ ಕುಕ್ಕರೆಲ್ಲ ಕ್ಲೋಸ್ ಮಾಡಿದ ಮೇಲೆ. ನೀವು ಎಂತ ಮಾಡಿ ಹೇಳಿದರೆ, ವಾರಕ್ಕೊಮ್ಮೆ ಆದರೂ ಕುಕ್ಕರಿದು ಬೆಲ್ಟ್ ಉಂಟಲ್ಲ ನೀರನ್ನು ಬಿಸಿ ಮಾಡಿ ಅದರಲ್ಲಿ ಅದನ್ನು ಹಾಕಿ ಸ್ವಲ್ಪ ಹೊತ್ತು ಕುದಿ ತರಿಸಿ. ಅದರ ನಂತರ ನೀವು ಆ ಬೆಲ್ಟನ್ನು ಯೂಸ್ ಮಾಡ್ತಾ ಬಂದರೆ ಹಾಳಾಗೋದಿಲ್ಲ ಮತ್ತು ನೀರು ಸೋರೋದಿಲ್ಲ. ಗಟ್ಟಿಯಾಗಿರುವಂತಹ ಕುಕ್ಕರ್ ಬೆಲ್ಟ್ ಸ್ಮೂತಾಗಿ ಸಹ ಇರ್ತದೆ. ಖಂಡಿತ ಈ ಟಿಪ್ಸು ತುಂಬ ಜನರಿಗೆ ಯೂಸ್ ಆಗುವಂಥದ್ದು. ಅದರ ನಂತರ ನಿಮಗೆ ಏನು ಸಹ ಕಂಪ್ಲೇಂಟ್ ಬರೋದಿಲ್ಲ ನೋಡಿ ಕುಕ್ಕರಿದು. ಆಮೇಲೆ ಕುಕ್ಕರಿದು ಲಿಡ್ ಮಾತ್ರ ತುಂಬ ಕೇರ್ಫುಲ್ಲಾಗಿ ಅದನ್ನು ಕ್ಲೀನ್ ಮಾಡ್ತಾ ಇರಬೇಕಾಗ್ತದೆ. ನಮಗೆ ಏನಾದರೂ ಚಿಪ್ಸ್ ಎಲ್ಲ ತಿನ್ನಬೇಕಂತೇಳಿ ಆಸೆ ಆಗ್ತದಲ್ವ, ಆಗ ಆಲೂಗಡ್ಡೆಯನ್ನು ಕಟ್ ಮಾಡ್ತೇವೆ. ನಾವು ಕಟ್ ಮಾಡಿ ಉಪ್ಪು ನೀರಲ್ಲಿ ಹಾಕಿ ಇಟ್ಕೊಳ್ಬೇಕು. ಅದರ ನಂತರ ನಾವು ಇದನ್ನು ಚಿಪ್ಸನ್ನು ಮಾಡಬೇಕು. ತುಂಬ ಕ್ರಿಸ್ಪಿಯಾಗಿ ಸಹ ಬರ್ತದೆ ಮತ್ತು ತಿನ್ನಲಿಕ್ಕೆ ಸಹ ತುಂಬ ಟೇಸ್ಟಿಯಾಗಿ ಸಹ ಇರ್ತದೆ. ಖಂಡಿತ ಟ್ರೈ ಮಾಡಿದೆ ಈ ಥರ. ತುಂಬ ದಿನ ಡ್ರೈ ಫ್ರೂಟ್ಸು ಸಹ ನಾವು ಡಬ್ಬಿಯಲ್ಲೆಲ್ಲ ಹಾಕಿಟ್ರೆ ಇದು ಗಾಳಿಗೆ ಅಥವಾ ಅದು ಇದು ಮೇಲ್ಗಡೆದು ಮುಚ್ಚಲೆಲ್ಲ ಸರಿ ಇಲ್ಲ ಅಂತೇಳಿದರೆ ಸ್ವಲ್ಪ ಸ್ಮೂತ್ ಆಗ್ತದೆ ಮತ್ತು ಅದರಲ್ಲಿ ಸ್ವಲ್ಪ ಹುಳ ಎಲ್ಲ ಬರಲಿಕ್ಕೆ ಸ್ಟಾರ್ಟ್ ಆಗ್ತದಲ್ವ. ಅದಕ್ಕೆ ನೀವು ಅದರೊಳಗಡೆ 1-5 ಲವಂಗ ಎಲ್ಲ ಹಾಕಿ ಕಂಟೈನರ್ ಟೈಟ್ ಆಗಿರುವಂಥ ಒಂದು ಡಬ್ಬಿಯಲ್ಲಿ ನೀವು ಅದನ್ನು ಸ್ಟೋರ್ ಮಾಡಿ ಇಟ್ಕೊಳ್ಳಿ, ಏನಾಗೋದಿಲ್ಲ, ಫ್ರೆಶ್ ಆಗಿ ಸಹ ಇರ್ತದೆ. ಇನ್ನೊಂದು ಅಂತೇಳಿದರೆ ಇದು ತುಂಬ ಯೂಸ್ಫುಲ್ ಆಗಿದೆ. ಈಗ ಬಟ್ಟೆಗಳನ್ನು ನಾವೆಲ್ಲ ಗೋಡ್ರೇಜಲ್ಲಿ ಇಡ್ತೇವಲ್ವ ಅಥವಾ ಕಪಾಟಲ್ಲಿ ಅಥವಾ ಬಕೆಟ್ ಅಂದರೆ ಟಬ್ಬಲ್ಲೆಲ್ಲ ಜೋಡಿಸಿ ಇಡ್ತಾರೆ ಅವರು, ಆಗ ಅದು ಸ್ಮೆಲ್ ಬರಬಾರ್ದು ಅಂತೇಳಿದರೆ ಈಗ ಬಟ್ಟೆನ ಒಣಗಿಸಿ ಹಾಗೆ ಇಟ್ಕೊಳ್ಳುವಾಗ ಸ್ವಲ್ಪ ಪೌಡರನ್ನು ನಾವು ಮನೇಲಿ ಯಾವುದು ಪೌಡರ್ ಯೂಸ್ ಮಾಡ್ತೇವೆ ಪೌಂಡ್ಸು ಆಗಲಿ ಯಾವ ಪೌಡರ್ ಯೂಸ್ ಮಾಡ್ತೇವೆ ಆ ಪೌಡರನ್ನು ಸ್ವಲ್ಪ ಅದಕ್ಕೆ ಸಿಂಪಡಿಸಿ, ತುಂಬ ಅಲ್ಲ ಅಂದರೆ ಬಟ್ಟೆ ಮತ್ತೆ ಕಲೆ ಆಗ್ಬೋದು ಬಿಳಿ ಬಿಳಿಯಾಗಿ, ಅಥವಾ ನೀವು ಉಲ್ಟ ಮಾಡೋದಿದ್ರೆ ಒಳ್ಳೆಯದು, ಉಲ್ಟ ಮಾಡಿ ಬಟ್ಟೆಯನ್ನು ಒಳಗಡೆ ಇಟ್ಕೊಳ್ಳೋದಿದ್ರೆ ಸ್ವಲ್ಪ ಪೌಡರನ್ನು ಸಿಂಪಡಿಸಿ ಫೋಲ್ಡ್ ಮಾಡಿ ಬಟ್ಟೆಯನ್ನು ಇಟ್ಕೊಳ್ಳಿ. ಅಂದರೆ ವಾಸನೆ ಬರೋದಿಲ್ಲ, ಅಂದರೆ ಕೆಟ್ಟ ವಾಸನೆ ಬರೋದಿಲ್ಲ, ಸ್ವಲ್ಪ ಒದ್ದೆ ಇರುವಾಗೆಲ್ಲ ಬಟ್ಟೆ ಎಲ್ಲ ಒಂಥರ ಸ್ಮೆಲ್ ಬಂದಾಗೆ ಆಗ್ತದಲ್ವ, ಸ್ಮೆಲ್ ಬರೋದಿಲ್ಲ.
ಇಲ್ಲಿ ಮೂರು ಬರ್ನರಿದ್ದು ಸ್ಟೌವ್ ಉಂಟು ನನ್ನ ಹತ್ರ. ಒಂದು ಲೋ ಫ್ಲೇಮ್, ಅಂದರೆ ಸಣ್ಣ ಉರಿ, ದೊಡ್ಡ ಉರಿ, ಮೀಡಿಯಂ ಉರಿಯಲ್ಲಿ. ನಾವು ಯಾವಾಗಲೂ ಸಣ್ಣ ಪಾತ್ರೆ ಯೂಸ್ ಮಾಡಿದ್ರೆ ಮಿಡ್ಲಲ್ಲಿ ಉಂಟಲ್ಲ ಅದನ್ನೇ ಯೂಸ್ ಮಾಡ್ಕೊಳ್ಬೇಕಾಗ್ತದೆ. ನಾನೀಗ ಸಣ್ಣ ಕುಕ್ಕರ್ ಆಗಲಿ ಸಣ್ಣ ಪಾತ್ರದಲ್ಲಿ ಇಟ್ಕೊಳ್ಬೇಕು. ಒಂದು ವೇಳೆ ಅದರಲ್ಲಿ ಎರಡರಲ್ಲಿ ಸಹ ಪಾತ್ರೆ ಉಂಟಂತೇಳಿದ್ರೆ ಹೈ ಫ್ಲೇಮಲ್ಲಿ ಇಟ್ಕೊಳ್ಳುವಾಗ ಉರಿಯನ್ನು ತುಂಬ ಸ್ಲೋಲಿ ಇಟ್ಟು ನಾವು ಇದನ್ನು ಮಾಡ್ಕೊಳ್ಬೇಕು. ಇನ್ನು ಟೊಮೆಟೊ ಸಹ ನಾವು ಫ್ರಿಡ್ಜಲ್ಲಿ ಇಟ್ಕೊಳ್ಳುವಾಗ ಈ ಥರ ಒಂದು ಬೌಲಲ್ಲೆಲ್ಲ ಹಾಕಿ ಇಟ್ಕೊಳ್ಬೇಕು. ಕವರಲ್ಲಿ ಕ್ಲೋಸ್ ಮಾಡಿ ಇಡಬಾರ್ದು, ಬೇಗ ಹಾಳಾಗ್ತದೆ ಟೊಮೆಟೊ. ಹಾಗೆಯೇ ಹೊರಗಡೆ ಇಟ್ಟು ಯೂಸ್ ಮಾಡ್ಬೇಕಂದ್ರೆ ಹೊರಗಡೆ ಇಟ್ಟು ಹಾಳಾಗ್ತದಲ್ವಾ. ಹಾಗಾಗಿ ನೀವು ಇದರಲ್ಲಿ ಫ್ರಿಡ್ಜಲ್ಲಿ ಇಡುವಾಗ ಸಹ ನೀವೊಂದು ಬೌಲಲ್ಲಿ ಈ ಥರ ಸ್ಟೋರ್ ಮಾಡಿ ಇಟ್ಕೊಳ್ಬೋದು, ಏನಾಗೋದಿಲ್ಲ. ತುಂಬ ದಿನದ ತನಕ ನಾವು ಇದನ್ನು ಯೂಸ್ ಮಾಡಿ ಇಟ್ಕೊಳ್ಬೋದು. ಖಂಡಿತ ಈ ಟಿಪ್ಸು ಯೂಸ್ ಮಾಡಿ ನೋಡಿ. ಈ ಟಿಪ್ಸ್ ಎಲ್ಲ ಇಷ್ಟ ಆಗಿದೆ ಅಂದ್ಕೊಳ್ತೇನೆ. ಇಷ್ಟು ಟಿಪ್ಸಲ್ಲಿ ನಿಮಗೆ ಯಾವುದು ಇಷ್ಟ ಆಗಿದೆ ಅದೇ ನಿಮಗೆ ಕಮೆಂಟ್ ಮಾಡಿ ಹೇಳಿ. ಹಾಗೆಯೇ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹೀಗೇ ಸಪೋರ್ಟ್ ಮಾಡ್ತಾಯಿರಿ ವಿಡಿಯೋ ನೋಡಿದ್ದಕ್ಕೆ. ಥ್ಯಾಂಕ್ ಯು.